ವೀಕೆಂಡ್ನಲ್ಲಿ ಕೊಡಗಿನತ್ತ ಬರುವ ಪ್ರವಾಸಿಗರಿಂದ ಪ್ರಕೃತಿ ಮೇಲೆ ದೌರ್ಜನ್ಯವಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಡಗಿಗೆ ಬಂದು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕಸ ಎಸೆಯುವ ಪ್ರವಾಸಿಗರನ್ನ ಅಲ್ಲೇ ತಡೆದು ನಿಲ್ಲಿಸಿ ಸ್ಥಳೀಯರು ಚಳಿ ಬಿಡಿಸಿದ್ದಾರೆ. ಇನ್ನು ಮಡಿಕೇರಿ ನಗರದ ಮೈಸೂರು ರಸ್ತೆಯಲ್ಲಿ ಕಸ ಪ್ಲಾಸ್ಟಿಕ್ ಎಸೆದು ಹೋಗ್ತಾ ಇದ್ದ ಪ್ರವಾಸಿಗರನ್ನ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ತಡೆದು ಅವರಿಂದಲೇ ಕಸ ಹೆಕ್ಕಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಬೋಯಿಕೆರೆಯಲ್ಲಿ ಪ್ಲಾಸ್ಟಿಕ್ ಎಸೆದ ಪ್ರವಾಸಿಗರಿಂದಲೇ ಸ್ಥಳೀಯರು ಕ್ಲೀನ್ ಮಾಡಿಸಿದ್ದಾರೆ. ಕೊಡಗು ಜಿಲ್ಲೆಗೆ ಪ್ರವಾಸಕ್ಕೆ ಬನ್ನಿ, ಆದರೆ ಕೊಡಗಿನ ಪ್ರಕೃತಿಗೆ ಹಾನಿ ಮಾಡಬೇಡಿ ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ನೀವು ಕುಲ ಕಡಿಸಕ ಬರೋದ ಇಲ್ಲಿಂದ ನಂಬರ್ ಪ್ಲೇಟ್ ಮೇಲೆ ಸೀಸ್ ಮಾಡಿಸ್ತೀನಿ ಗಾಡಿ ಇನ್ನೊಂದು ಹೋಗಿ ತೆಗಿರಿ, ತೆಗಿಬೇಕು ಈಗಲೇ ತೆಗಿ ತೆಗಿ ಪೊಲೀಸ್ಗಳಿಗೆ ಸೀಸ್ ಮಾಡಿಸಲ ಗಾಡಿ, ಪೊಲೀಸರ ಗಾಡಿ. ನೀವು ಬನ್ನಿ ಹೋಗಿ ಯಾಕೆ ಕಸ ಬಿಸಾಡ್ತಾರೆ? ಅಲ್ಲೆಲ್ಲ ಟಬ್ ಇಟ್ಟಿದ್ದಾರೆ, ಅಲ್ಲಿಗೆ ಹಾಕಿ. ನೋಡಿ ಸ್ನೇಹಿತರೆ, ಈ ಕಾರು ಮಡಿಕೇರಿ ಕಡೆಯಿಂದ ಬರ್ತಾ ಇತ್ತು. ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಆರ್ನ್ ಮಾಡ್ಕೊಂಡು ಎಷ್ಟು ಬಂದ್ರು ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನು ಬಿಸಾಕ್ತಾರೆ. ನೋಡಿ, ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತಾ ಇದೆ. ಇವ್ರು ಕೊಡಗಿಗೆ ಬಂದು ಈ ಥರ ಗಲೀಜು ಮಾಡೋದು ಎಷ್ಟು ಸರಿ? ಬೈ ಮಿಸ್ಟೇಕ್ ಅಲ್ಲ, ನಾನು ಅವ್ರಿಗೆ ಹಾರ್ನ್ ಮಾಡಿದ್ರೆ ಸಮೇತ ಈ ಲೇಡಿ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ. ನೋಡಿ ನೋಡಿ, ಇವ್ರು ಕೊಡಗಿಗೆ ಬಂದು ಈ ಥರ ಗಲೀಜು ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.